ನಮ್ಮ ಗ್ಯಾರಂಟಿ ಕಾರ್ಯಕ್ರಮಗಳಿರಲಿ, ಕುಮಾರಸ್ವಾಮಿ ಅವರಿಗೆ ಒಂದು ಪ್ರಶ್ನೆ ಮಾಡ್ತೇವೆ, ಯಾವಾಗ ಪಕ್ಷವನ್ನು ವಿಸರ್ಜನೆ ಮಾಡ್ತೀರಿ ಅಂತ ಕೇಳಿದ್ದಾರೆ. ನಿನ್ನೆ ದಿನ ಒಂದು ಪ್ರಶ್ನೆ ಮಾಡಿದ್ದಾರೆ ಟ್ವೀಟ್ನಲ್ಲಿ. ನೋಡಿದೆ ನಾನು ಅದನ್ನು. ನಾನು ಹೇಳಲಿಲ್ಲ ಅಷ್ಟೇ, ಅಂತಿಮ ಸಂಸ್ಕಾರ ಯಾರ್ದಾಗುತ್ತೆ ಅನ್ನೋದು ಮುಂದೆ ಜನ ತೀರ್ಮಾನ ಮಾಡ್ತಾರೆ. ನಾನು ಇದೇ ಕಾಂಗ್ರೆಸ್ ಪಕ್ಷದ ಈ ರೀತಿಯ ದುರಂಕಾರದ ನೆನ್ನೆಯ ಅವರ ಒಂದು ಟ್ವೀಟ್ ಸರಣಿಗೆ ಒಂದು ಮಾತು ಕೇಳಲಿಕ್ಕೆ ಬಯಸ್ತೀನಿ. 179 ಸ್ಥಾನವನ್ನು ಗಳಿಸಿದಂಥ ಕಾಂಗ್ರೆಸ್ಸು 1994 ಚುನಾವಣೆ 3ನೇ ಪ್ಲೇಸಿಗೆ ಹೋಗಲಿಲ್ವೇ ನೀವು? 38 ಸ್ಥಾನಕ್ಕೆ ಬಂದಿರಿ. 38 ಸ್ಥಾನಕ್ಕೆ ಬಂದಂಥ ನಿಮ್ಮ ಪಕ್ಷವನ್ನು ವಿಸರ್ಜನೆ ಮಾಡಿದ್ರ 179 ಸ್ಥಾನದಿಂದ? ಈ ದುರಂಕಾರ ಭಾಳ ದಿನ ಇರಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಚಕ್ರ ಉರುಳುತ್ತೆ. ಮೇಲಿದ್ದವನು ಕೆಳಗಿಳಿಲೇಬೇಕು, ಕೆಳಗಿದ್ದವನು ಮೇಲೆ ಹತ್ತಲೇಬೇಕು. ನಿಮ್ಮನ್ನು ಕೇಳಿ ನಾನು ಅಂತ್ಯ ಸಂಸ್ಕಾರ ಮಾಡಲ್ಲ, ಅದರ ಅವಶ್ಯಕತೆ ಇಲ್ಲ. 60 ಇತಿಹಾಸ, ಸನ್ಮಾನ್ಯ ದೇವೇಗೌಡರ ಹೋರಾಟದ ಇತಿಹಾಸ ಇದೆ. ನಮಗೆ ಈ ಪಕ್ಷವನ್ನು ಯಾವ ರೀತಿ ಉಳಿಸಬೇಕು ಅಂತ ಹೇಳಿ ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ದೇವೇಗೌಡರು. ನಿಮ್ಮಿಂದ ನಾನು ಅಂತ್ಯ ಸಂಸ್ಕಾರ ಮಾಡಬೇಕೋ ವಿಸರ್ಜನೆ ಮಾಡಬೇಕೋ? ಇದು ನಿನ್ನೆಯ ನಿಮ್ಮ ಈ ದುರಂಕಾರದ ಹೇಳಿಕೆ ಏನಿದೆ ಇದನ್ನೇ ಸವಾಲಾಗಿ ಸ್ವೀಕಾರ ಮಾಡೋದು. ನಾನು ಇದನ್ನೇ ಸವಾಲಾಗಿ ಸ್ವೀಕಾರ ಮಾಡ್ತೀನಿ. ನಿಮ್ಮ ಥರ ನಾನು ಕುತಂತ್ರದ ರಾಜಕಾರಣ ಮಾಡಲ್ಲ. ನಮ್ಮದು ನೇರ ರಾಜಕಾರಣ, ಕುತಂತ್ರದ ರಾಜಕಾರಣ ಇಲ್ಲ ಇಲ್ಲಿ. ಯಾವೊಂದು ಗ್ಯಾರಂಟಿ ಕಾರ್ಡ್ಗಳು ಹೇಳಿದ್ರಿ ನಿಮ್ಮ ಯೋಗ್ಯತೆಗೆ? ಮೊದಲನೇ ಸಚಿವ ಸಂಪುಟದಲ್ಲಿ ಎಲ್ಲವನ್ನ ಜಾರಿಗೆ ತರ್ತೀವಿ ಅಂತ ಹೇಳಿದ್ರಿ. ಎಷ್ಟು ದಿವಸ ಆಯಿತು? ಏನು ಮೊದಲನೇ ಕ್ಯಾಬಿನೆಟ್ನಲ್ಲಿ ಏನು ತೀರ್ಮಾನ ಕೊಟ್ಟಿದ್ದೀರಿ? ಭಾಷಣ ಮಾಡಲಿಲ್ವ ನೀವು? ಖರ್ಗೆ ಅವರು ಏನು ಭಾಷಣ ಮಾಡಿದ್ರಿ? ಡಿ ಕೆ ಶಿವಕುಮಾರ್ ಏನು ಭಾಷಣ ಮಾಡಿದ್ರು? ರಾಹುಲ್ ಗಾಂಧಿ ಭಾಷಣ ಏನು ಮಾಡಿದ್ರು? ಸಿದ್ದರಾಮಯ್ಯನವರು ಏನು ಭಾಷಣ ಮಾಡಿದ್ರು? ಹೇಳಿದ್ದೇನೆ ನಿನ್ನೆ ನಿಮಗೆ. ತನ್ರಪ್ಪ, ನಿಮ್ಮ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ನಾಳಿನ ಜನತೆಗೆ ಕೊಡಿ. ಈಗ ಬಡವರಿಗೆ ಕೊಡೋಣ ಇಲ್ಲಿ. ಅದು ಯಾವುದು ನಿಮ್ಮಂಥ ಕುತಂತ್ರದ ರಾಜಕಾರಣ ಮಾಡಿ ಜನತಾದಳ ಪಕ್ಷವನ್ನು ಕಟ್ಟಿಲ್ಲ, ಇಲ್ಲಿ ಜನತೆಯನ್ನು ಯಾಮಾರಿಸಿಲ್ಲ. ಇದನ್ನು ಕೇಳಲಿಕ್ಕೆ ಬಯಸ್ತೀನಿ. ಈ ರಾಜ್ಯದ ಮಿಸ್ಟರ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ, ಮಿಸ್ಟರ್ ಸಿದ್ದರಾಮಯ್ಯ ನನಗೆ ಹೇಳಿದ್ರಲ್ಲ, ಮಿಸ್ಟರ್ ಕುಮಾರಸ್ವಾಮಿ, ನಿಮ್ಮ 100 ಪಂಚರತ್ನ ಕಾರ್ಯಕ್ರಮ ನಮ್ಮನ್ನೇನೋ ಮಾಡೋಕ್ಕಾಗಲ್ಲ ಅಂತೇಳಿ ಇಂಥ ಕಾರ್ಯಕ್ರಮಕ್ಕೆ ನೀವು ಚಿತಾವಣೆ ನಡೆಸಿದ ಮೇಲೆ ನಾವೆಲ್ಲ ಮಾಡೋಕ್ಕಾಗತ್ತೆ? ಒಪ್ಕೊಳ್ಳೇಬೇಕು ನಾನು. ನೀವೆಷ್ಟು ಕುತಂತ್ರದ ಬುದ್ಧಿವಂತಿಕೆ ರಾಜಕಾರಣ ಮಾಡಿದ್ದೀರಿ? ಇದು ಗ್ಯಾರಂಟಿ, ಇದು ಇನ್ನೊಂದು ಗ್ಯಾರಂಟಿ ಕಾರ್ಡ್. ಇದು 500 ಪ್ರತಿಗಳು ಅಂತ ಹಾಕ್ಸ್ಬಿಡೋದು. ಸುಮಾರು 42 ವಿಧಾನಸಭಾ ಕ್ಷೇತ್ರಗಳಲ್ಲಿ, 42 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾನು ಈ ಚುನಾವಣೆಯಲ್ಲಿ ಏನು ಹೇಳ್ತಾರೆ? ಕುಣಿಗಲ್ ವಿಧಾನಸಭಾ ಕ್ಷೇತ್ರ, ನಿಮ್ಮ ಅತ್ಯಮೂಲ್ಯವಾದ ಮತವನ್ನು ಕಾಂಗ್ರೆಸ್ ಪಕ್ಷದ ಹಸ್ತದ ಗುರುತಿಗೆ ನೀಡಿ, ಇದನ್ನು ಇಲ್ಲಿ ಹೇಳ್ತಾರಷ್ಟೇ. ಒಂದು ಕಡೆ ಇಂಗ್ಲೀಷು, ಒಂದು ಕಡೆ ಕನ್ನಡ. ಇಲ್ಲೆಲ್ಲ ಒಂದು QR ಕೋಡ್ ನಂಬರ್ ಕೊಟ್ಕೊಂಡು ಅವರೇ. ನಾಳೆ ಚುನಾವಣೆಗೆ ಹೋಗಬೇಕು ಮತದಾನ ಮಾಡಲಿಕ್ಕೆ. ಬೆಳಗಿನ ಜಾವ 2-3 ಗಂಟೆ ಹೇಳ್ತೀನಿ 2-3 ಗಂಟೆಗೆ ಇದನ್ನು ಹಂಚ್ತಾರೆ. ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ 60 ಈ ಥರ ಕಾರ್ಡ್ಗಳನ್ನು ಹಂಚಿದ್ದಾರೆ. 60,000 ಕಾರ್ಡ್ಗಳನ್ನು 60,000 ಕುಟುಂಬಗಳಿಗೆ ಹಂಚಿದ್ದಾರೆ. ಇದನ್ನು ಕುಣಿಗಲ್ ಒಂದೇ ಅಲ್ಲ, ಇಲ್ಲಿ ರಾಜರಾಜೇಶ್ವರಿನಗರದ್ದು, ಇಲ್ಲಿ ಮಾಗಡಿ, ರಾಮನಗರ, ಪಾರದರ್ಶಕ ಚುನಾವಣೆ ಹೇಳ್ತಾ ಇದ್ರು ಸಿದ್ದರಾಮಯ್ಯನವರು ಚುನಾವಣೆ ಡಿಕ್ಲೇರ್ ಆದಾಗ. ಪಾರದರ್ಶಕ ಚುನಾವಣೆ, ನಿಮ್ಮ ಯೋಗ್ಯತೆ ಯಾವ ಚುನಾವಣೆ ನಡೆಸಿದ್ದೀರಿ ಇಲ್ಲಿ ಕಣ್ಣು ಮುಂದೆ ಇದೆ. ಇಲ್ಲಿ ಇದರ ಹಿನ್ನೆಲೆ ಏನು? ಇದು ಈ ಒಂದು ಕಾರ್ಡ್ಗಳನ್ನು ನಿಮಗೇನು ಕೊಡ್ತಾ ಇದ್ದೇವೆ, ಇಲ್ಲಿ QR ನಂಬರ್ ಇದೆ. ನೀವು ನಾವು ಗೆದ್ದ ತಕ್ಷಣ ಅಂಗಡಿಗೆ ಹೋಗಿ ಶಾಪ್ಗಳಲ್ಲಿ ಇದನ್ನು ಸ್ವೈಪ್ ಮಾಡಿ 3,500 ರೂಪಾಯಿಗಳವರೆಗೆ ಗಿಫ್ಟ್ಗಳು ನಿಮಗೇನು ಬೇಕೋ ಕೊಂಡ್ಕೋಬಹುದು.